ಕಾರ್ಯಕ್ರಮಕ್ಕೆ ಆಗಮನ ರಾಜ್ಯ ಕಂಡಂತ ನಿಮ್ಮನ್ನ ಕೋರ್ತಾ ಇದ್ದೇವೆ. ಉಂಟ ಮಾಡಿ ಪೊಲೀಸ್ನಿಂದ ಸೈಕಲ್ದಲ್ಲಿ ಇರ್ತಕ್ಕಂತ ಸಿಪಾಯಿಯಾಗಿ ಒಳ್ಳೆಯ ರಾಜಕಾರಣಿ, ಬಡವರ ಪರವಾಗಿ ಶ್ರೇಷ್ಠ ಮಟ್ಟದ ಒಬ್ಬ ಕರ್ಕೊಂಡು ಬರ್ತಾ ಇದ್ದಾರೆ. ಅವರ ಮುಂದಿನಲ್ಲಿ ಯಾರಿಗಾದ್ರೂ ಇದ್ದಿದ್ರೆ ಅದು ನಮ್ಮ ರಾಮಲಿಂಗ ರೆಡ್ಡಿ ಅವರಿಗೆ ಸಂತದೆ. ನಮ್ಮ ನಿಮಗೆ ಬಂದಿದೆ ನಮ್ಮ ಇನ್ನು ಬಹಳ ಜನ ನಮ್ಮ ಮುಖಂಡಗಳೆಲ್ಲ ನಾವೆಲ್ಲ ಬಂದಿದ್ವಿ ರಂಗವೀರಲ್ಲ ಚಿರಾಗ ಏನಪ್ಪ ಅಂದ್ರೆ ಗೋವಿಂದರಾಜ ನಗರ ಕ್ಷೇತ್ರದಲ್ಲಿ ನಾವು ರೇವಣ್ಣ ಅವರಿಗೆ ಜವಾಬ್ದಾರಿಯನ್ನ ಎಲ್ಲೆಲ್ಲಿ ನಾವು ಚುನಾವಣೆಯಲ್ಲಿ ಸೋತಿದ್ದೇವೆ ಅಲ್ಲಿ ಜವಾಬ್ದಾರಿ ಆಗಿರಲಿ ಅಂತೇಳಿ ನಾವು ಒಬ್ಬರು ಕ್ಷೇತ್ರಕ್ಕೆ ನಮ್ಮ ಲೀಡ್ಗಳನ್ನು ನೇಮಕ ಮಾಡಿದ್ದೇವೆ. ಮೊನ್ನೆ ಕೂಡ ನಮ್ಮ ಕ್ಷೇತ್ರಕ್ಕೆ ಬಂದು ಹೋಗಿದ್ದೆ. ಇವತ್ತು ಕೂಡ ಕೃಷ್ಣಪ್ಪ ಅವರು ಹೋಗಿದ್ದೇನೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಮಾರ್ಗದರ್ಶನ ಮಾಡಿಕೊಟ್ಟು ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೃಷ್ಣಪ್ಪ ಅವರು ಮತ್ತು ಅವರ ತಂದೆಯವ್ರಿಗೆ ನಮ್ಮ ಏನ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಅವ್ರಿಗೆ ನಾನು ಸಂದೇಶ ಅಭಿನಂದನೆ ಸಲ್ಲಿಸಿ ನಾನು ಕಲಿತಾ ಇದ್ದೇನೆ. ವೃತ್ತಿಯನ್ನು ಯಾರು ಬೆಳೆಸ್ಕೊಂಡು ಬಂದು ಅವರೆಲ್ಲ ಕೂಡ ಇವತ್ತು ಬೀದಿ ಪಾಲಾಗಿದ್ದಾರೆ. ಒಂದು ತಿಂಗಳ ಗಂಟೆಯಿಂದ ಮನೆಯಿಂದ ಈಚೆ ಬರಲಿಲ್ಲ, ಕೆಲಸನೂ ಇಲ್ಲ. ಅವ್ರಿಗೆ ಹಾಸ್ಪಿಟ್ಲು ಇಲ್ಲ, ಹಾಸ್ಪಿಟಲ್ ಬೆಡ್ರೂ ಇಲ್ಲ, ಆಕ್ಸಿಜನ್ ಇಲ್ಲ, ಔಷಧಿನೂ ಇಲ್ಲ. ಎಲ್ಲ ಥರದಲ್ಲಿ ಇವತ್ತು ನರಳ್ತಾ ಇದ್ದಾರೆ. ನಾವು ಭಿಕ್ಷೆ ಬೇಡ್ತಾ ಇರೋದು ನಿಮ್ಮದು ಜೀವ ಉಳಿಸಿ ಅಂತ. ವ್ಯಾಕ್ಸಿನೇಷನ್ಗೆ ಒಂದೊಂದು ಕೋಟಿ, ನಮ್ಮ ಎಮ್ ಎಲ್ ಎಗಳಿಗೆಲ್ಲ ಈಗ 40 ಕೋಟಿ ಇದೆ. ನಮ್ಮ ಇದು ವಿಜಯನಗರ ಶಾಸಕ ಕೃಷ್ಣಪ್ಪ ಅವ್ರಿಗೆ 1 ಕೋಟಿ ಕಲ್ಪಿಸ್ತೀವಿ ನಾವು. ಇವರು ನಮ್ಮ ಎಮ್ ಎಲ್ ಸಿ ಅವರು 1 ಕೋಟಿ ಕೊಡ್ತಾರೆ, ಎಮ್ ಎಲ್ ಎಗಳು 1 ಕೋಟಿ ಕೊಡ್ತಾರೆ. ನಮ್ಮ ಎಮ್ ಪಿ ಫಂಡಲ್ಲಿ ತಗೊಂಡು ನಾವೆಲ್ಲ ವ್ಯಾಕ್ಸಿನೇಷನ್ ತಗೊಂಡು ಕೊಡ್ತೀವಿ ನಿಮಗೆ ಅಂತ ಹೇಳೋದು. ಎಲ್ಲ ಹುಡುಗರುಗಳಿಗೆ ವಿಶೇಷವಾಗಿ 15 ದಿನ 44 ವರ್ಷ ಹುಡುಗರಿಗೆ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳೋದು. ಪರ್ಮಿಷನ್ ಕೊಡ್ರಿ ಅಂತ ಕೊಡಲಿಲ್ಲ. ನಿನ್ನೆ ನಾನು 1000 ಶಿಕ್ಷಕರು 3 ಲಕ್ಷ ನಾನು ದಾವಣಗೆರೆ ಜಿಲ್ಲೆಯಲ್ಲಿ ಅವ್ರ ಸ್ವಂತ ಹಾಕೊಂಡ್ರೆ ಇವತ್ತು ಕೊಡ್ತಾ ಇದ್ದಾರೆ. ನಿನ್ನೆ ಹೋಗಿ ನಾನು ಒಂದು ತಗೊಂಡು ಡೋಸು, ಸೆಕೆಂಡ್ ಡೋಸ್ ತಗೊಂಡಿರಲಿಲ್ಲ, ತಗೊಂಡು ನಾನು ಉದ್ಘಾಟನೆ ಮಾಡಿ ನಾನು ಬಂದಿದ್ದೇನೆ. ಇದು ಕಾಂಗ್ರೆಸ್ ಪಕ್ಷದ ಚಿಂತೆ. ಅಲ್ಲಿ ಸೂರ್ಯ ಎಂ ಪಿ ಇಲ್ಲಿ ಅವರು ಬೋರ್ಡ್ ಹಾಕೊಂಡಿದ್ರು, ಅದೇ 900 ರೂಪಾಯಿ ಯಾವುದೋ ಹಾಸ್ಪಿಟ್ಲಿಂದ ಕೊಡ್ತೀವಿ ಅಂತ. ಪಾಪ ಅವರೇ ಹಾಸ್ಪಿಟ್ಲ್ ಯಾವುದೋ ಒಂದು ಇದನ್ನ ಕೊಡ್ತೀವಿ ಅಂತ ನಾವು 900 ರೂಪಾಯಿ ಕೊಡ್ತೀವಿ ಮಾಡ್ಕೊಳ್ಳೋಣ ಅಂದ್ರೆ ಇಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಈಗ ನಾನು ಇದನ್ನ ಈಗ ಏನು ಕೊಡ್ತಾ ಇದ್ದೀನಿ ಅಪ್ಪ ಕೃಷ್ಣಪ್ಪ ಅಂತ ತಿಳ್ಕೊಂಡೆ. ನಮ್ಮ ತಡಿ ನೋಡಿದೆ, ನಮ್ಮ ಬೇಳೆ ನೋಡಿದೆ, ಸಚಿವೆ ನೋಡಿದೆ, ಎಣ್ಣೆ ನೋಡಿದೆ. ಇದು ಎಷ್ಟು ಅಂತ ನೋಡ್ತಿದ್ರೆ 105 ರೂಪಾಯಿ ಇದು. ಸರ್ ನೀವ್ ಹಿಂದೆ ಬನ್ನಿ ಒಂದ್ ಸ್ವಲ್ಪ, ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಇಲ್ಲ ನಮ್ಮ ಸರ್ ನೀವುಗಳ ಹಿಂದೆ ಹಿಂದೆ ಸ್ವಲ್ಪ ಹಿಂದೆ ಬರ್ರಿ. ಕಾಯಿಲೆಗಳು ಬಂದ್ರೆ ಮಾಡಿ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ತೊಂದರೆ ಆಗುತ್ತೆ. ಕೋವಿಡು ನಮ್ಮಿಂದನೇ ಜಾಸ್ತಿ ಆಗುತ್ತೆ, ಪ್ರಚಾರ ಆಗುತ್ತೆ. ನಮ್ಮ ಏನು ಪ್ರದೇಶ ಕಾಂಗ್ರೆಸ್ ಸಮಿತಿ ಡೈರೆಕ್ಷನ್ ಕೊಟ್ಟಿತ್ತು ಇದನ್ನು ಹಂಚಬೇಕು ಎಲ್ಲ ಕಡೆ ಅಂತ ಹೇಳಿದ್ರು. ಇದ್ರ ನಿರ್ದೇಶನದವರೆಗೆ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರು, ಕಾರ್ಯಾಧ್ಯಕ್ಷರಾದಂಥ ರಾಮಲಿಂಗ ರೆಡ್ಡಿ ಅವರು, ಅದಕ್ಕೂ ಮತ್ತು ಸಲೀಮ್ ಅಹಮ್ಮದ್ ಅವರು, ಡಿ ಕೆ ಸುರೇಶ್ ಅವರು, ಎಚ್ ಎಂ ರೇವಣ್ಣ ಅವರು ದಯಮಾಡಿ
ಒಬ್ಬೊಬ್ಬರಿಗೆ ಮೂರ್ಮೂರಡಿ ಅಂತರನ ಕಾಪಾಡಿದ್ರೆ ಕೊಡ್ಲಿಕ್ಕೆ ಆಗುತ್ತೆ, ಇಲ್ಲವಾದ್ರೆ ನಾವು ನಿಲ್ಲಿಸ್ಬಿಡ್ತೇವೆ. ದಯಮಾಡಿ ಇದು ಮಾಡ್ತಾ ಅಂತರನ ಕಾಪಾಡಿ. ಯಾಕೆಂದ್ರೆ ಒಬ್ಬರಿಗೆ ಬಂದ್ರೆ ನಾವು ಫ್ಯಾಮಿಲಿ ಇಲ್ಲ, ನಾವು ಅನುಭವಿಸಿದ್ರು ನೋಡಿದ್ದೀವಿ, ಇಡೀ ಫ್ಯಾಮಿಲಿ ಹೋಗಿದೆ ಕೋವಿಡ್ ನಿಂದ.